ಹಿಂದುತ್ವದ ಬದಲಾಗಿ ಅಭಿವೃದ್ಧಿ ಮಂತ್ರ ಕರಾವಳಿ ಕಬ್ಜಾಗೆ ಮಂಕಳ ಮಾಸ್ಟರ್ ಪ್ಲಾನ್ ಸುಬ್ಬ ವೈದ್ಯರಿಗೆ ಸರ್ಕಾರ ಕೊಟ್ಟಿರೋ ಡೀಲೇನು ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೇಶ್ವರ್ ಮಂಕಾಳ ಸುಬ್ಬ ವೈದ್ಯ ಮೀನುಗಾರಿಕಾ ಸಚಿವರು ಮಂಕಾಳ ಸುಬ್ಬ ವೈದ್ಯರಿಗೆ ಹೊಸ ಜವಾಬ್ದಾರಿಯನ್ನು ಕೊಡಲಾಗಿದೆ ಸಚಿವ ಸ್ಥಾನದ ಜೊತೆಯಲ್ಲಿ ಅದೇನೆಂದರೆ ಕರಾವಳಿಯಲ್ಲಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಹೆಚ್ಚಿನ ಮತ ಬರುವಂತೆ ನೋಡಿಕೊಳ್ಳೋದು ಕಾಂಗ್ರೆಸ್ನ ಬಲವರ್ಧನೆಗೆ ಮಂಕಳ ಸುಬ್ಬ ಅವರು ಶ್ರಮಿಸಬೇಕು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಪಕ್ಷೇತರವಾಗಿ ನಿಂತು ಗೆದ್ದು ಆ ನಂತರದಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸಿದಂತಹ ಮಂಕಳ ಸುಬ್ಬ ಅವರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕರೂ ಕೂಡ ಹಿಂದುತ್ವದ ಅಲೆಯಲ್ಲಿ ಸೋತಿದ್ದರು ಅಷ್ಟಾದರೂ ಅವರ ಪಕ್ಷ ನಿಷ್ಠೆ ಕಡಿಮೆ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ಸಿನ ಟಿಕೆಟನ್ನು ತೆಗೆದುಕೊಂಡು ಗೆದ್ದರು ಸಚಿವರಾದರು ಒಂದು ಕಡೆ ಮಂಕಳ ಸುಬ್ಬವೈದ್ಯ ಅವರು ಸೋತರು ಕೂಡ ಕ್ಷೇತ್ರದಲ್ಲಿ ಜನರ ಜೊತೆಯಲ್ಲೇ ಇದ್ದರು ಅನ್ನೋದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಂದರೆ ಇತ್ತೀಚೆಗಷ್ಟೇ ಮುಕ್ತ ಅಂತ್ಯವಾದಂತಹ ವಿಧಾನಸಭಾ ಚುನಾವಣೆಯ ಫಲಿತಾಂಶವೇ ಸಾಕ್ಷಿ ಅದೃಷ್ಟ ಮತ್ತು ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲದಂತೆ ಸಚಿವರಾಗಿದ್ದಾರೆ ಇದೀಗ ಕಂಪ್ಲೀಟ್ ಕರಾವಳಿಯನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು ಒಳ್ಳೆ ರೀತಿಯಲ್ಲಿ ಅಲ್ಲಿ ಕಾಂಗ್ರೆಸ್ ಯಾವ ರೀತಿ ಗೇನ್ ಆಗಬೇಕು ಈ ಟಾಸ್ಕನ್ನು ಇದೀಗ ಕೊಟ್ಟಿದೆ ಕಾಂಗ್ರೆಸ್ನ ನಾಯಕರುಗಳು ಸಿ ಎಮ್ ಸಿದ್ದರಾಮಯ್ಯ ಅವರು ಹಾಗೆಯೇ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹಾಗೆ ಹೈಕಮಾಂಡ್ ಕೂಡ ಮಂಗಳ ಸುಬ್ಬವೈದ್ಯ ಅವರ ಮೇಲೆ ನಂಬಿಕೆ ನೆಟ್ಟಿದೆ ಒಂದು ಕಡೆ ಉತ್ತರ ಕನ್ನಡ ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಮತ್ತೊಂದು ಕಡೆ ಉಡುಪಿ ಈ ಮೂರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನ ಶಕ್ತಿ ಹೆಚ್ಚಾಗಬೇಕು ಇದೇ ಕಾರಣಕ್ಕಾಗಿ ಮಂಗಳ ಸುಬ್ಬವೈದ್ಯವರು ಅದಾಲೆ ಕೆಲಸವನ್ನು ಆರಂಭಿಸಿದ್ದಾರೆ ಹಿಂದುತ್ವದ ಹೊರತಾಗಿ ಅಭಿವೃದ್ಧಿಯ ಜೊತೆ ಹೌದು ವೀಕ್ಷಕರೇ ಇದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಇರುವಂತಹ ಲೆಕ್ಕಾಚಾರ ಬಿ ಜೆ ಪಿ ಹಿಂದುತ್ವದ ಆಧಾರದಲ್ಲಿ ಮತ ಹೋಗುತ್ತೆ ಕಾಂಗ್ರೆಸ್ ಹಿಂದುತ್ವವನ್ನು ಬದಿಗಿಟ್ಟು ಅಭಿವೃದ್ಧಿಯ ಆಧಾರದ ಮೇಲೆ ಕೆಲಸವನ್ನು ಹೋಗುತ್ತೆ ಮತವನ್ನು ಕೇಳೋಕ್ಕಾಗುತ್ತೆ ಇದೀಗ ಅಭಿವೃದ್ಧಿಯ ಹಾದಿಯಲ್ಲಿ ನಾನು ಕಾಂಗ್ರೆಸ್ಸನ್ನು ಗೆಲ್ಲಿಸ್ತೀನಿ ಅನ್ನೋ ಪಣವನ್ನು ಮಂಕಳ ಸುಬಯ್ ವೈದ್ಯರು ಕೂಡ ತೊಟ್ಟಿದ್ದಾರೆ ಅದಕ್ಕಾಗಿ ಮುಖ್ಯವಾಗಿ ಮೂರು ಜಿಲ್ಲೆಗಳಲ್ಲಿ ಪ್ರತಿ ತಿಂಗಳು ಪ್ರಮುಖ ಸಭೆಗಳನ್ನ ಮಾಡಬೇಕು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಮೀನುಗಾರರನ್ನು ಹೆಚ್ಚಾಗಿ ಟಾರ್ಗೆಟ್ ಮಾಡಬೇಕು ಅವ್ರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಜಿಲ್ಲೆಯಲ್ಲಿ ಮೂರೂ ಜಿಲ್ಲೆಗಳಲ್ಲಿ ಕೋಮು ಗಲಭೆಗೆ ಯಾವುದೇ ರೀತಿಯ ಆಸ್ಪದವನ್ನು ಕೊಡಬಾರ್ದು ಪ್ರತಿ ತಿಂಗಳಿಗೊಮ್ಮೆ ಮೂರು ಜಿಲ್ಲೆಗಳಲ್ಲಿ ಕೂಡ ಸಭೆ ನಡೆಸಬೇಕು ಹಿಂದುತ್ವದ ಅಜೆಂಡಾವನ್ನು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಹಾಗೆಯೇ ಜಿಲ್ಲಾ ತಾಲೂಕ್ ಪಂಚಾಯತ್ ಗೆಲ್ಲಲು ಮೊದಲು ತಂತ್ರಗಾರಿಕೆ ಮಾಡಬೇಕು ಕರಾವಳಿ ಅಭಿವೃದ್ಧಿ ಯೋಜನೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಎಸ್ ಇದೆಲ್ಲೂ ಕೂಡ ಹಿಂದೂ ಮತ್ತು ಮುಸ್ಲಿಂ ಅಂತ ವಿಭಾಜಿಸಬೇಕು ಹಿಂದೂಗಳ ಮತ ಕೈ ತಪ್ಪಾರ್ದು ಅಥವಾ ಹಿಂದೂಗಳ ಮತ ಬೇಡ ನಂಗೆ ಮುಸ್ಲಿಮರ ಮತ ಸಾಕು ಈ ಬಿ ಜೆ ಪಿಲಿ ಕೆಲವರು ಹೇಳ್ತಿದ್ರು ನಮಗೆ ಮುಸ್ಲಿಮರು ಓಟೇ ಬೇಡ ಹಿಂದೂ ಓಟ್ ಸಾಕು ಆ ಥರ ಏನೂ ಇಲ್ಲ ಅಭಿವೃದ್ಧಿಯನ್ನು ಮಾಡಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಖ್ಯವಾಗಿ ಮೂರೂ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯ ಕೋಮು ಸಂಘರ್ಷ ಸಂಭವಿಸದಂತೆ ಯಾವುದೇ ಅಚಾತುರ್ಯಗಳಾಗದಂತೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ನೇಹದಿಂದ ಸಾಗಬೇಕು ಅಂತ ಯಾಕೆ ಪರ್ಟಿಕ್ಯುಲರಾಗಿ ಈ ಟಾಸ್ಕ್ನ ಅವ್ರಿಗೆ ಕೊಟ್ಟವ್ರೆ ಅಂದರೆ ಅಲ್ಲಿ ಉಸ್ತುವಾರಿ ಸಚಿವರು ಅಥವಾ ಆ ಭಾಗದವರು ಅಂತ ಅಲ್ಲ ಎಲ್ಲರನ್ನ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಯು ಟಿ ಖಾದರನ್ನು ಹೊರತುಪಡಿಸಿದ್ರೆ ಕರಾವಳಿಯಲ್ಲಿ ಇರೋದು ಮಂಕಳ ಸುಬ್ಬ ವೈದ್ಯರಿಗೆ ಯು ಖಾದರ್ ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಖಾದರ್ ಮುಸ್ಲಿಂ ಮುಸ್ಲಿಮ್ ಅಂತ ಹಿಂದೂಗಳು ಅಷ್ಟಾಗಿ ಒಪ್ಪಿಕೊಳ್ಳೋಲ್ಲ ಕೆಲವರು ನಾನು ಎಲ್ಲ ಅಂತ ಇಲ್ಲ ಎಲ್ಲ ಅಂತ ಹೇಳ್ತಾ ಇಲ್ಲ ಅದೇ ಮಂಕಳ ಸುಬ್ಬ ವೈದ್ಯ ಜೊತೆಯಾಗೋದ್ರೆ ಎಲ್ಲ ಕೋಮಿನವರು ಕೂಡ ಜೊತೆಯಾಗಿ ಬರ್ತಾರೆ ಹಿಂದೂಗಳವ್ರನ್ನ ತಳ್ಳಾಕಾಗಲ್ಲ ಯಾಕಂದರೆ ಮಂಗಳ ಸುಬ್ಬ ವೈದ್ಯ ಕೂಡ ಹಿಂದೂ ತಳ್ಳಾಕಾಗಲ್ಲ ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಹೇಗಾರು ಮಾಡಿ ವರ್ಕೌಟ್ ಮಾಡಿ ಕರಾವಳಿಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಬಲ ಬರುವಂತೆ ಮಾಡೋ ಜವಾಬ್ದಾರಿ ಈಗ ಮಂಗಳ ಸುಬ್ಬವೈದ್ಯ ಅವರ ಮೇಲಿದೆ ವೀಕ್ಷಕರು ನಿಮ್ಮ ಪ್ರಕಾರ ಮಂಕಳ ಸುಬ್ಬವೈದ್ಯ ಸಚಿವರಾಗಿ ಯಾವ ರೀತಿ ಕೆಲಸವನ್ನು ಮಾಡಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು